ಬೆಂಗಳೂರು ಸ್ಪೆಷಲ್ಗೆ ಸ್ವಾಗತ. ನಾನು ಸುಚಿತ್ರ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಹಾಗೂ ಪಿಯು ಬೋರ್ಡ್ನ ನಿರ್ದೇಶಕಿ ಶಿಖಾ ಅವರಿಂದ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿ ಶೇಕಡಾ 61.73% ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಬಾರಿಗಿಂತ ಫಲಿತಾಂಶದಲ್ಲಿ 3% ಹೆಚ್ಚಳವಾಗಿದೆ. ಒಟ್ಟಾರೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು 6,71,653. ಇನ್ನು ಇದರಲ್ಲಿ ಪಾಸ್ ಆದವರು 4,14,587 ವಿದ್ಯಾರ್ಥಿಗಳು ಎಂದು ತಿಳಿದು ಬಂದಿದೆ. ಈ ಬಾರಿ ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಗಳಿಸಿದೆ. ಕೊಡಗು ಜಿಲ್ಲೆ ತೃತೀಯ ಸ್ಥಾನವನ್ನ ಗಳಿಸಿದೆ ಮತ್ತು ಚಿತ್ರದುರ್ಗ ಅಂತಿಮ ಸ್ಥಾನದಲ್ಲಿದೆ. ಇನ್ನು ಈ ಬಾರಿಯೂ ಕೂಡ ಫಲಿತಾಂಶದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಮೇಲುಗೈ ಸಾಧಿಸಿದ್ದಾರೆ. ಫಲಿತಾಂಶ ಪ್ರಕಟಗೊಂಡಿದೆ. ದ್ವಿತೀಯ ಪಿಯುಸಿಯ ಫಲಿತಾಂಶ ಇವತ್ತು ಪ್ರಕಟಗೊಂಡಿರುವಂತದ್ದು. ಈ ಬಾರಿ ಶೇಕಡಾ 61.73% ಫಲಿತಾಂಶ ಪ್ರಕಟವಾಗಿದೆ. ಇವತ್ತು ಕಳೆದ ಬಾರಿಗಿಂತ ಈ ವರ್ಷ ಫಲಿತಾಂಶದಲ್ಲಿ 3% ಹೆಚ್ಚಳವಾಗಿರುವುದು ಸಂತಸಕರ ಸಂಗತಿಯಾಗಿರುವಂತದ್ದು. ಒಟ್ಟಾರೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು 6,71,653. ಇದರಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳು 4,14,587 ವಿದ್ಯಾರ್ಥಿಗಳು ಅಂತ ತಿಳಿದು ಬಂದಿದೆ. ಇನ್ನು ಈ ಬಾರಿ ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಉಡುಪಿಯ ವಿದ್ಯಾರ್ಥಿಗಳು ಇವತ್ತು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನವನ್ನ ಗಳಿಸಿದೆ. ಪ್ರತಿ ಬಾರಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿಯ ದ್ವಿತೀಯ ಇಲ್ಲ ಪ್ರಥಮ ಸ್ಥಾನವನ್ನ ಗಳಿಸ್ತಾ ಇರುವಂತದ್ದು. ಹಾಗೆಯೇ ಈ ವರ್ಷ ದ್ವಿತೀಯ ಸ್ಥಾನವನ್ನ ಗಳಿಸಿದೆ. ಇನ್ನು ಕೊಡಗು ಜಿಲ್ಲೆ ತೃತೀಯ ಸ್ಥಾನವನ್ನ ಗಳಿಸಿದೆ ಮತ್ತು ಚಿತ್ರದುರ್ಗ ಅಂತಿಮ ಸ್ಥಾನದಲ್ಲಿ ಇರುವಂತದ್ದು. ಇನ್ನು ಈ ಬಾರಿಯೂ ಕೂಡ ಫಲಿತಾಂಶದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಮೇಲುಗೈಯನ್ನ ಸಾಧಿಸುತ್ತಾರೆ. ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಅವರಿಂದ ಅಬ್ಬರದ ಮತ ಪ್ರಚಾರ ನಡೆದಿದೆ. ನೆಲಮಂಗಲದ ಪ್ರಮುಖ ರಾಜಬೀದಿಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು. ರೋಡ್ ಶೋನಲ್ಲಿ ಬಚ್ಚೇಗೌಡರ ಅಭಿಮಾನಿಗಳು ಮೋದಿ ಮತ್ತೊಮ್ಮೆ ಎಂದು ರ್ಯಾಲಿಯಲ್ಲಿ ಘೋಷಣೆ ಕೂಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಚ್ಚೇಗೌಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಎಷ್ಟು ವರ್ಷ ದೇಶದ ಜನರ ಮೇಲೆ ಇಲ್ಲದೆ ಇರೋ ಪ್ರೀತಿ ಈಗ ಬಂದಿದೆ ಎಂದು ರಾಹುಲ್ ಗಾಂಧಿಗೆ ಗರೀಬಿ ಹಟಾವೋ ಅಂತೆ ಎಂದು ಹಿಂದೆ ಅವರ ಅಜ್ಜಿ ಇಂದಿರಾ ಗಾಂಧಿ ಕೂಡ ಇದೇ ವಾಕ್ಯವನ್ನ ಬಳಸಿದ್ರು ಎಂದಿದ್ದಾರೆ. 60 ವರ್ಷದ ತಮ್ಮ ಅಧಿಕಾರದಲ್ಲಿ ಎಲ್ಲಿಗೆ ಹೋಗಿತ್ತು ಈ ಪ್ರೀತಿ? ಇನ್ನು ದೇಶದ ಸಂಪತ್ತನ್ನೇ 1,000,000,000,000,000 ಕೊಳ್ಳೆ ಹೊಡೆದ ಇವರು ಇವತ್ತು ಹೊಸದಾಗಿ ಗರೀಬಿ ಹಟಾವೋ ಅಂತಾರೆ. ಇಂಥವರು ಹೇಗೆ ದೇಶವನ್ನ ಉದ್ಧಾರ ಮಾಡ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. 60 ವರ್ಷದಿಂದ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನುವ ಪಕ್ಷಗಳು ಇಂದು ಒಂದಾಗಿ ಮಹಾಗಠಬಂಧನ ಅಂತ ಸೇರಿಸಿಕೊಂಡಿದ್ದಾರೆ. ಯಾರು ನಾಯಕರು ಅಂತಾನೆ ಗೊತ್ತಿಲ್ಲ, ಯಾರು ಪ್ರಧಾನಿ ಆಗ್ತಾರೆ ಅಂತಾನೆ ಗೊತ್ತಿಲ್ಲ. ಹೀಗಾದ್ರೆ ದೇಶ ಹೇಗೆ ಉಳಿಯುತ್ತೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ದೇಶದ ಸುಭದ್ರತೆಗೆ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಚ್ಚೇಗೌಡ ಅವರನ್ನ ಹೆಚ್ಚಿನ ಬಹುಮತದಿಂದ ಆರಿಸಿ ಲೋಕಸಭೆಯನ್ನ ಕಳುಹಿಸುವ ಮುಖಾಂತರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಇಡೀ ಪ್ರಪಂಚಾದ್ಯಂತ 4ನೇ ಸ್ಥಾನಕ್ಕೆ ಭಾರತವನ್ನು ತಂದಂತ ಕೀರ್ತಿ ನರೇಂದ್ರ ಮೋದಿ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು,
ಚುನಾವಣೆ ಹಿನ್ನೆಲೆ ಮತದಾರರಲ್ಲಿ ಧೈರ್ಯ ತುಂಬುವ ಸಲುವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸರಿಂದ ಪಥಸಂಚಲನ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 250ಕ್ಕೂ ಹೆಚ್ಚು ಪೊಲೀಸರು ಹಾಗೂ ಅರೆಸೇನಾ ಪಡೆಯಿಂದ ಈ ಪಥಸಂಚಲನ ನಡೆದಿದೆ. ಇನ್ನು ಸುಮಾರು 5 ಕಿಲೋಮೀಟರ್ ದೂರ ಪಥಸಂಚಲನ ನಡೆಸಲಾಗಿತ್ತು. ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ರಾಮ್ ನಿವಾಸ್ ಸಫಟ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನೋಡಿ, ವೈಎಸ್ಪಿ ನಿಂಗಪ್ಪ ಸಕ್ರಿ ಕೂಡ ಈ ಪಥಸಂಚಲನಕ್ಕೆ ಸಾಥ್ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ರಾಮ್ ನಿವಾಸ್ ಸಫಟ್, ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಯಾವುದೇ ಭಯಪಡದೆ ಮತದಾನವನ್ನ ಮಾಡಬೇಕು, ಆದ್ದರಿಂದ ಸಾರ್ವಜನಿಕರಲ್ಲಿನ ಭಯ ಹೋಗಲಾಡಿಸಲು ನಾವು ಈ ರೀತಿಯ ಪಥಸಂಚಲನವನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು 5 ಕಿಲೋಮೀಟರ್ ಪಥಸಂಚಲನ ಮಾಡಿದ್ದೇವೆ ಎಂದಿದ್ದಾರೆ. ಇವತ್ತು ನಾವು ಹೊಸಕೋಟೆ ಟೌನ್ದಲ್ಲಿ ಒಂದು 5 ಕಿಲೋಮೀಟರ್ ರೂಟ್ ಮಾರ್ಚ್ ಮಾಡಿದ್ದೀವಿ. ನಮ್ಮ ಹೊಸಕೋಟೆ ಟೌನ್ದಲ್ಲಿ ಈಗ 18 ಏಪ್ರಿಲ್ಗೆ ಒಂದು ಲೋಕಸಭಾ ಚುನಾವಣೆ ಇದೆ. ಹೊಸಕೋಟೆದಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಶಾಂತಿಯುತವಾಗಿ ಮತ್ತು ಪೀಸ್ಫುಲ್ಲಾಗಿ ಎಲ್ಲ ವೋಟಿಂಗ್ ನಡೆಸಲಿ, ಮತ್ತು ಎಲ್ಲ ಜನರು ಫ್ರೀ ಆ್ಯಂಡ್ ಫೇರ್ ವೋಟಿಂಗ್ ಮಾಡಲಿ, ಜನರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಇವತ್ತು 5 ಕಿಲೋಮೀಟರ್ ನಮ್ಮ ಇಲ್ಲಿ 2 ಸೆಂಟ್ರಲ್ ಸಿ ಎ ಪಿ ಬಂದಿದ್ದಾರೆ. ಅಲ್ಲಿ ಒಂದು CISF ನವರು ಬಂದಿದ್ದಾರೆ, ಮತ್ತು ಗೋವಾಯಿಂದ SCP ಬಂದಿದ್ದಾರೆ ನಮ್ಮ ಇಲೆಕ್ಷನ್ದಲ್ಲಿ ಸಪೋರ್ಟ್ ಮಾಡಲಿಕ್ಕೆ. ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಮತ್ತು ನಮ್ಮ ಮೆನ್ ಸೇರಿಸ್ಕೊಂಡು ಸುಮಾರು 250 ಜನದ ಒಂದು ರೂಟ್ ಮಾರ್ಚ್ ಮಾಡಿದ್ದೀವಿ. ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಕೂಡ ಸಹ ಇವತ್ತು ಭಾಗಿಯಾಗಿದ್ದೀವಿ. ಸೊ ಜನರಿಗೆ ಎಲ್ಲರಿಗೆ ಒಂದು ಕಾನ್ಫಿಡೆನ್ಸ್ ಬರಲಿ, ಏನೂ ಪ್ರಾಬ್ಲಮ್ ಇಲ್ಲ, ಯಾರಿಗೆ ಏನು ಭಯ ಇಲ್ಲ, ನಾವು ಫುಲ್ ಪೊಲೀಸ್ ಬಂದೋಬಸ್ತ್ ಭದ್ರತೆ ಇರ್ತದೆ, ಮತ್ತು ಎಲ್ಲ ಮುಕ್ತವಾಗಿ ಶಾಂತಿಯಾಗಿ ಎಲ್ಲ ಅವರು ವೋಟ್ನ ಮಾಡಬಹುದು. ಮತ್ತು ಅದು ಇವತ್ತು ಏನು ನಾವು ರೂಟ್ ಮಾರ್ಚ್ ಮಾಡಿದ್ದೀವಿ ಸ್ಪೆಸಿಫಿಕ್ಲಿ ನಾವು CISF ನಮ್ಮ ಅಸಿಸ್ಟೆಂಟ್ ಕಮಾಂಡಿಂಗ್ಗೆ ತುಂಬ. ಚಿಕ್ಕಬಳ್ಳಾಪುರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಕೊಯ್ರಾ ಗ್ರಾಮದಲ್ಲಿ ಇಂದು JDS ಮತ್ತು ಕಾಂಗ್ರೆಸ್ ಪಕ್ಷಗಳು ಜಂಟಿಯಾಗಿ ಪ್ರಚಾರವನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರವಾಗಿ ಪ್ರಚಾರವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೊಯ್ರಾ, ರಾಮನಾಥಪುರ, ದ್ಯಾವರಹಳ್ಳಿ ಗ್ರಾಮಗಳಲ್ಲಿ ಮತಯಾಚನೆಯನ್ನ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ರಾಧಮ್ಮ ಮುನಿರಾಜು, KC ಮಂಜುನಾಥ್ ಮತ್ತು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ನಡೆಸಿದ್ದಾರೆ ಎಂದು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ನಾವು ಇಂದು 18ನೇ ತಾರೀಕು ನಡೆಯಲಿರುವ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಕೊಯ್ರಾ ಪಂಚಾಯತಿಯಲ್ಲಿ ಕೈಗೊಂಡಿದ್ದು JDS ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಒಟ್ಟಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ BJPಯ ಮತಗಳು ಬಹಳಷ್ಟು ಕಮ್ಮಿ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ BJPಯವರು ಕೇವಲ 9,000 ಮತಗಳನ್ನ ಗಳಿಸಿದ್ರು. JDS ಮತ್ತು ಕಾಂಗ್ರೆಸ್ ಪಕ್ಷದವರು 1,50,000 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಈ ಬಾರಿಯೂ ಸಹ ಅಧಿಕ ಹೆಚ್ಚು ಮತಗಳನ್ನ ಮತದಾರರು ವೀರಪ್ಪ ಮೊಯ್ಲಿ ಅವರಿಗೆ ನೀಡಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ನಾವು ಇದೇ 18ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣಾ ಪ್ರಚಾರನ ನಮ್ಮ ಕೊಯ್ರಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಬಹಳ ಎಲ್ಲ ಮುಖಂಡರು, JDS ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿ ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ JDS ಬಾಂಧವರು ಬಹಳ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಇರೋದು BJP ನಮ್ಮ ಪಂಚಾಯತಿಯಲ್ಲಿ ಬಹಳ ಕಡಿಮೆ ಇದೆ. ಪಂಚಾಯತಿಲೇ ಅಲ್ಲ, ಇಟೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಅವ್ರಿಗೂ ಹಿಂದಿನ ವಿಧಾನಸಭಾ ಚುನಾವಣೆಯ ಮತಗಳ ಅಂಕಿಅಂಶ ತಗೊಂಡ್ರೆ ಬರೀ 9,000 ಓಟ್ ತಗೊಂಡಿದ್ದಾರೆ. ನಮ್ಮ JDS ಮತ್ತು ಕಾಂಗ್ರೆಸ್ ಪಕ್ಷದ ಎರಡೂ ಒಟ್ಟು ಮತಗಳನ್ನು ಕೊಟ್ಟರೆ 1.5 ಲಕ್ಷಕ್ಕೂ ಹೆಚ್ಚು ಮತ ಆಗುತ್ತೆ. ಈ ಬಾರಿಯೂ ನಾವು ಅಷ್ಟೇ ಮತಗಳನ್ನು ನಮ್ಮ ವಿಧಾನಸಭಾದಿಂದ ವೀರಪ್ಪ ಮೊಯ್ಲಿ ಅವರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ.
ಬಿಜೆಪಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ. ಈ 5 ವರ್ಷದಿಂದ ಬರೀ ಮಾತಲ್ಲೇ ಕಾಲಹರಣ ಮಾಡಿದ್ದಾರೆ. ಸ್ಮಾರ್ಟ್ ಸಿಟಿ ಒಂಟಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಆರೋಪಿಯನ್ನ ಸ್ಥಳೀಯರು ಹಿಡಿದು ಥಳಿಸಿದ ಘಟನೆ ಬೆಂಗಳೂರಿನ ಹುಳಿಮಾವಿನಲ್ಲಿ ನಡೆದಿದೆ. ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರು ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ರು. ಈ ವೇಳೆ ಆರೋಪಿ ಹರಿಶೇಖರ್ ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಬಳಿಕ ಆಕೆ ತೆರಳಿದ ಮನೆ ಬಾಗಿಲು ಒಡೆದು ಒಳನುಗ್ಗಿದ್ದ ಮತ್ತು ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಮಹಿಳೆಯ ಕೂಗಾಟವನ್ನ ಕೇಳಿ ಸ್ಥಳೀಯರು ಓಡಿ ಬಂದಿದ್ದಾರೆ. ಆರೋಪಿಯನ್ನ ಹಿಡಿದು ಧರ್ಮದೇಟನ್ನ ನೀಡಿ ಪೊಲೀಸರಿಗೆ ಆರೋಪಿಯನ್ನ ಒಪ್ಪಿಸಿದ್ದಾರೆ. ಇನ್ನು ಆರೋಪಿ ಹರಿಶೇಖರ್ ಒಡಿಶಾ ಮೂಲದವನೆಂದು ತಿಳಿದು ಬಂದಿದೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಕರ್ತವ್ಯಕ್ಕೆ ತಡವಾಗಿ ಹಾಜರಾಗಿದ್ದಕ್ಕೆ ನೋಟಿಸ್ ನೀಡಿದ್ದ ಬೆಂಗಳೂರಿನ ಜಯನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪೇದೆ ಶ್ರೀಧರ್ ಉತ್ತರ ನೀಡುವ ಮೂಲಕ ಟಾಂಗ್ ಕೊಟ್ಟ ಸ್ವಾರಸ್ಯಕರ ಘಟನೆ ನಡೆದಿದೆ. ಜಯನಗರ ಠಾಣಾ ವ್ಯಾಪ್ತಿಯ 5 ಬೀಟ್ ಸಿಬ್ಬಂದಿ ನಿತ್ಯ ತಡವಾಗಿ ಕೆಲಸಕ್ಕೆ ಬರ್ತಾ ಇದ್ರು ಎನ್ನಲಾಗ್ತಾ ಇತ್ತು. ಹೀಗಾಗಿ ಪೇದೆ ಶ್ರೀಧರ್ ಸೇರಿ 5 ಮಂದಿಗೆ ಜಯನಗರ ಠಾಣಾ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನ ನೀಡಿದ್ರು. ಈ ನೋಟಿಸ್ಗೆ ಪ್ರತ್ಯುತ್ತರವಾಗಿ ಪೇದೆ ಶ್ರೀಧರ್ ಪತ್ರ ಬರೆದಿರುವುದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅಂದಹಾಗೆ ಪತ್ರದಲ್ಲಿ ಪೇದೆ ಶ್ರೀಧರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ರೀತಿ ಬೆಳಗ್ಗೆ ಸುಖಾಸಾಗರ್ ಅಥವಾ ಯುಡಿ ಹೋಟೆಲ್ನಲ್ಲಿ ಟಿಫನ್, ಮಧ್ಯಾಹ್ನ ಖಾನಾವಳಿಯಲ್ಲಿ ಊಟ, ರಾತ್ರಿ ಎಂಪೈರ್ನಲ್ಲಿ ಡಿನ್ನರ್, ಮಿಲನೋದಯದಲ್ಲಿ ಐಸ್ ಕ್ರೀಮ್ ತಿಂದು ನಂತರ ಠಾಣೆಯ ಮೇಲಿರುವ ಕೊಠಡಿಯಲ್ಲಿ ವಾಸವಿದ್ದರೆ ಬೆಳಗ್ಗೆ 8:30ಕ್ಕೆ ಅಲ್ಲ 8 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೆ. ಆದ್ರೆ ನನಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಅವರ ಆಗುಹೋಗುಗಳನ್ನ ಗಮನಿಸಿ ಠಾಣೆಗೆ ಬರಲು ತಡವಾಗ್ತಾ ಇದೆ. ಇದರಲ್ಲಿ ಯಾವುದೇ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಇರುವುದಿಲ್ಲ ಅಂತ ಖಡಕ್ಕಾಗಿ ಉತ್ತರಿಸಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ನಂತರ.